ಸರ್, ನಿಮ್ಮ ಹೆಸರು ಹೇಳಿ? ರಾಮಚಂದ್ರ ಅಂತ. ರಾಮಚಂದ್ರ, ಯಾವ ಊರು ಸರ್? ಇದು ನುನ್ನೂರು, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಹೋಬಳಿ ಅದು ಬರುತ್ತೆ ಸರ್? ವಿರೂಪಾಕ್ಷಪ್ರ ಹೋಬಳಿ. ಸರ್, ಎಷ್ಟಲಾಗಿದೆ ಬೀಜದವ್ರಿ? ಸರ್, ಈಗ ನಾಲ್ಕಲ್ಲಿಗೆ ಬಿದ್ದಿದೆ. ನಾಲ್ಕಲ್ಲಿಗೆ ಬಿದ್ದಿದೆ? ನಾಲ್ಕಲ್ಲಿಗೆ ಬಿದ್ದಿದೆ. ಸರ್, ಎಷ್ಟು ದಿನದಿಂದ ನಿಮ್ಮ ಮನೆಗಿದೆ? ಸರ್, ನಾನು ಜನವರಿಲಿ ತಂದೆ. ಜನವರಿ? ಜನವರಿ. 11 ತಿಂಗಳಾಯ್ತು. ಸರ್, ಎಲ್ಲಿ ತಂದಿದ್ದು? ಸರ್, ಇದು ತಮಿಳ್ನಾಡು ಬೆಟ್ಮುಗ್ಲಂ ಅಂತ ಅನ್ಬಿಟ್ಟು. ಶ್ರೀಕಂಠಪುರ ಹತ್ರ? ಎಷ್ಟಾಗಿತ್ತು ಸರ್? ಸರ್, ನನಗೆ ಆಗ 1.25, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 1.35 ಆಗಿತ್ತು. 1.35. ಇಲ್ಲಿ ಹಸುಗಳು ಬರ್ತಾವ? ರೇರು ಹಸುಗಳು, ಸ್ವಲ್ಪ ಪೀಳಿಗೆನೆ ಕಡಿಮೆ ಆಗ್ಬಿಟ್ಟದೆ ನಮ್ಮ ಏರಿಯಾದಲ್ಲಿ. ನಾಟಿ ಹಸುಗಳು, ನಾಟಿ ಹಸುಗಳೆಲ್ಲ ಸೀಮೆ ಹಸುಗಳಿಗೆ ಇದಾಗ್ಬಿಟ್ಟು ನಾಟಿ ಹಸುಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಿಟ್ಬಿಟ್ಟಾರೆ. ಆದ್ರೆ ನಮ್ಗೆ 1 ತಿಂಗಳಿಗೆ 10-12 ಹಸು ಬರ್ತವೆ, ಆದ್ರೂ ಮೇಂಟೈನ್ ಮಾಡ್ತಾ ಇದ್ರು. ವಂಶ ಪರಂಪರೆ ಅಂದ್ಬಿಟ್ಟು ಬಿಡಬಾರ್ದು ಅಂತ ನಮ್ಮ ತಾತವರು ಇಂದ ಮಾಡ್ಕೊಂಡ್ಬಂದಿರೋದು. ತಂದೆಯವರು ಅವ್ರ ಜೀವಂತ ಇರುವ ತನಕನು ಊರಿನಲ್ಲೇ ಮೇಯಿಸ್ಕೊಂಡು ಕಾಲ ಕಳೆದಿರೋದು. ಅವ್ರು ತಿರೋದ್ಮೇಲೆ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಅದು ಲಾಭ ಬರ್ಲಿ ಬಿಡ್ಲಿ ಇರ್ಲಿ ಮನೇಲಿ ಅಂತ, ಬರ್ಲಿ ಬರ್ದೇ ಹೋಗ್ಲಿ ನಮ್ಗೆ ಮನೆ ಹತ್ರ ಬೋರ್ ಇರ್ಲೇಬೇಕು. ಇದು ಕೆಲವರು ನಮಗೂ ಗೊತ್ತು, ಶ್ರೀಮಂತರು ಕೆಲವರು ಸೋಕಿಗೋಸ್ಕರ ನಾಯಿ ಸಾಕ್ತಾರೆ. ಆ ನಾಯಿಗೆ ತಿಂಗಳಿಗೆ 5,000-6,000 ಖರ್ಚು ಮಾಡ್ತಾರೆ. ಇನ್ನೂ ಜಾಸ್ತಿ ಖರ್ಚು ಮಾಡಿದ್ರು ಜನನು. ನಾವು ರೈತರಾಗಿ ನಾವು ಹಳ್ಳಿಕಾರ ಬೋರಿನ ಯಾಕೆ ಮನೆ ಹತ್ರ ಸಾಕೊಂಡು ಸೋಕಿಗೋಸ್ಕರ ಸಾಕಬಾರ್ದು ಅಂತ ಸಾಕಿದ್ವಿ. ಆದಾಯ ಬರ್ಲಿ ಬರ್ದೇ ಹೋಗ್ಲಿ ಮೇಯಿಸ್ಕೊಂಡಿದ್ದೀವಿ. ಸರ್, ಇದು ನಿಮಗೆ ಬುದ್ಧಿ ಬಂದಾಗಿಂದ ಎಷ್ಟು ನಿಮ್ಮ ಊರು ಇರ್ಬೋದು ಇದು ನಿಮ್ಮ ಮನೇಲಿ? ನನಗೆ ಕಂಡು ಬಟ್ಟೆ ಒಂದು ನಮ್ಮ ತಂದೆಯವ್ರ ಕಾಲದಿಂದ ನಾವು ಚಿಕ್ಕವರಾಗಿದ್ದು ನೋಡಿದ್ದೀವಿ. ಅಲ್ಲ, ಅದು ಬಿಟ್ಟು ನೀವು ಒಂದು ಗ್ರಾಜ್ಯುಯೇಷನ್ ಆದಮೇಲೆ? ಇದು ನನಗೆ 10ನೇ ಊರಿ. ಅಂದರೆ 2 ಓರಿ ನಿಮಗೆ ಹೋಗ್ಬಿಡ್ತು. 1 ಓರಿ ಇದರಿಂದ ತಂದಿದ್ದೆ, ಕಾಡಸಿವನಹಳ್ಳಿ ಅಂತ ಅಂದ್ಬಿಟ್ಟು ದೀಪೂರ್ ಹತ್ರ. ಅದು ತಂದು 6 ತಿಂಗಳಿಗೆ ಅರ್ತಿ ಆಗಿತ್ತಂತೆ ಮೊದಲೇ. ಅದು ನಮ್ಗೆ ಅನುಭವ ಆಗಲಿಲ್ಲ, ಅವರು ಹೇಳಲಿಲ್ಲ. ನಾವು ಇಲ್ಲಿ ಬಂದು ಸ್ವಲ್ಪ ತಿಂಡಿ ಕೊಟ್ಟಾಗ ಅದು ಅರ್ತಿ ರೈಸ್ ಆಗ್ಬಿಟ್ಟು ಓರಿ ಬಿಟ್ಕೊಂಡಿಲ್ಲ ಸರ. ಮತ್ತೆ ಇನ್ನೊಂದು ತೀರೋ, ಇದು ಇನ್ನೊಂದು ಇದರಿಂದ ತಂದಿದ್ದೆ. ಅದು ಅದೇ ಅಲ್ಲಲ್ಲ, ರಾಮನಾಥ ತಾಲೂಕು ತಂದಿದ್ದು. ಕಾಯ ಆಗಿದ್ದು ಶಿವ ಶಿವ ಶಿವಣ್ಣನ ಹತ್ರನೇ. ಶಾನ್ಮನಹಳ್ಳಿ ಅಲ್ಲ, ಓರಿ ಗಾಯ ಆಗಿ ಕೊಟ್ಬಿಡೋದು. ಇದಾಯ್ತಲ್ಲಪ್ಪ, ಚರ್ಮ ರೋಗ ಅದು ಎಫೆಕ್ಟ್ ಆಗ್ಬಿಡ್ತು. 1 ಲಕ್ಷದ 40,000 ರೂಪಾಯಿ ಕೊಡ್ತಂದಿದ್ದೆ. ಅದು ಮೈಲೆಲ್ಲ ಒಂಥರ ಹುಳ ಜಾತಿ ಚರ್ಮ ಕಾಯಿಲೆ ಥರ ಆಗ್ಬಿಟ್ಟು ಅದು ಕೊನೆಗೆ ಅದು ಉಳ್ಕೊಳ್ಳಿಲ್ಲ. ಅದು 2 ವರ್ಷದಿಂದ ಏನಾಯ್ತು? ಇದರಿಂದ ತಂದಲ್ಲ ಬಸ್ತಿಯವ್ರಿ ಮಗ ಎಲ್ಲ ತಂದಿದ್ದೆ. ಊರಿಂದ ತಂದಿದ್ದಲ್ಲ ಅದೇ ಬಸ್ತಿಯವ್ರಿ ಮಗ. ಅದು ಅದೊಂದು 6 ತಿಂಗಳಿತ್ತು. 6 ತಿಂಗಳಿತ್ತು ಅಂದ್ರೆ ನಾನು ಹೆಚ್ಚು ಕಡಿಮೆ ಓರಿನಲ್ಲ ಸುಮಾರು 3-4 ಲಕ್ಷ ರೂಪಾಯಿ ಲಾಸ್ ಆಗ್ಬಿಡಿದ್ರು. ಹೌದಾ? ಆದ್ರೂ ಬಿಡಲ್ಲ, ಬಂಡವಾಳ ಹಾಕಿ. ಸರ್, ನೀವು ಸರ್ವಿಸ್ ಅಲ್ಲಿ ಇದ್ದೀರಾ? ನಾನು ಸರ್ವಿಸ್ ಜಾಬ್ ಅಲ್ಲಿ, ಗವರ್ಮೆಂಟ್ ಜಾಬ್. ಅದ್ರ ಜೊತೆಗೆ ಇದು ಇದು ಮಾಡ್ಕೊಂಡು ಹೋಗ್ತಾ ಇದೀರಾ? ಇದು ನಮ್ಮ ಅದೇ, ನನ್ನ ಮಗ ತಮ್ಮ ಇದ್ದಾರೆ, ಮಗ ನೋಡ್ಕೋತಾರೆ, ಅದೆಲ್ಲ ಅವರೇ ನೋಡ್ಕೊಳ್ಳೋದು. ಸರ್, ಇದಕ್ಕೆ ಕೈ ತಿಂಡಿ? ಕೈ ತಿಂಡಿ ರವೆ ಬುಸ, ಚಕ್ಕೆ ಬುಸ, ತೆಂಗಿನಕಾಯಿ, ಬೆಲ್ಲ, ಹಾಲು. ಈಗ ಜಾಸ್ತಿ ಏನು ಕೊಡ್ತಾ, ಜಾತ್ರೆ ಟೈಮ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಬೇಬಿ ಜಾತ್ರೆ ಮಾಡ್ತೀರಾ? ಬೇಬಿ ಜಾತ್ರೆ ಮಾಡ್ತೀವಿ. ಈ ಊರಿದು 2023 ಒಂದು ಮೆಡಲ್ ಬಂದಿದೆ. ಇದಕ್ಕೆ ಬೇಬಿ ಬೆಟ್ಟದಲ್ಲಿ ಮೆಡಲ್ ಆಗಿರೋದು. ಎರಡಲ್ಲು ವಿಭಾಗದಲ್ಲ, ಎರಡಲ್ಲಿ. ಇನ್ನೊಂದು ಮೆಡಲ್ ಸಿದ್ದರಾಜವ್ರ ಮನೆಯಲ್ಲಿ ಇದೆಯಲ್ಲ, ಸಿದ್ದರಾಜವ್ರ ಮನೆಗೆ ಇಲ್ಲಿವರೆಗೆ ಬಂದು ಮೆಡಲ್ ಇದು ಇನ್ನೊಂದು. ಅದು ಎರಡಲ್ಲೇ ಅವರು ಕೊಟ್ಟ 4 ಕಲ್ಲು ಈ ವಯಸ್ಸಿತ್ತಾಗ ಅವ್ರು ಕೊಟ್ಟಾಗ. ಸರ್, ಈಗ ಏನೋ ವ್ಯಾಪಾರ ಬಂದ್ರೆ ಕೊಡ್ತೀರಾ ಅಥವಾ ಸದ್ಯ ಕೊಡಲ್ಲ? ಯಾಕೆ ಅಂದ್ರೆ ನಮ್ಗೆ ಸಾಧುವಾಗದ, ಮಕ್ಳು ಇಟ್ಕೊಳ್ಳಿ, ದೊಡ್ಡವ್ರು ಇಟ್ಕೊಳ್ಳಿ, ಸಾಧುವಾಗಿರೋದ್ರಿಂದ ಇರ್ಲಿ ಅಂತ ಇಟ್ಕೊಂಡಿದ್ದೀವಿ. ಸುಮಾರು ಮಾವಿನಕೆರೆ ಕುಮಾರ್ ಅವರು ಅಂತ ಗೊತ್ತಿರ್ಬೇಕು, ಏರ್ಪಡೆಯವರು. ಅವರು ಸೋಮಣ್ಣ ಹತ್ರ ಕೊಡ್ಸಿ ಕೊಡ್ಸಿ ಅಂತ ಹಿಂಸೆ ಅಂತ ಅವ್ರಿಗೆ, ಇವರಿಗೆ ಕೊಡ್ಸಿ ಕೊಡ್ಸಿ ಅಂತ. ಈ ಸುತ್ತಮುತ್ತಲಲ್ಲಿ ಯಾವುದು ಓರಿಗಳಿಲ್ಲ ಸರ್? ಇಲ್ಲಿ ನಮ್ಮ ಏರಿಯಾದಲ್ಲಿ ಸುತ್ತ 15 ಕಿಲೋಮೀಟರ್ ಯಾವ ಓರಿ ಇಲ್ಲ. ಮೆಣಸಿನಹಳ್ಳಿ ಎಷ್ಟು ದೂರ ಆಗುತ್ತೆ? ಮೆಣಸಿನಹಳ್ಳಿ 1-25 ಕಿಲೋಮೀಟರ್ ಆಗುತ್ತೆ. 25 ಆಗುತ್ತಾ? ಮಂಗ್ಳೂರೇ 17.
ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕ್ ಅಲ್ಲಿ ಇದೆ ಮಾರ್ಗೋಡಹಳ್ಳಿ ಅಂತ, ಅಲ್ಲಿ ಇಟ್ಕೊಂಡ್ರೆ ಅದೇ ಧನ್ಗುರು ಹಳ್ಳಿ ಅದ. ಅದ್ ಬಿಟ್ರೆ ಈ ಕಡೆ ಎಲ್ಲೂ ನಾಟಿ ಊರುಗಳು ಇಲ್ಲ. 700 ಎಷ್ಟು ದೂರ ಆಗುತ್ತೆ ನಮ್ಗೆ? 700 ಒಂದು 20 ಕಿಲೋಮೀಟರ್ ಆಗುತ್ತೆ. 25 ಆಗುತ್ತೆ. ಅಂದ್ರೆ ಇನ್ನ ತುಂಬಾ ಹಸುಗಳು ಬರ್ಬೇಕು ಅಂದ್ರೆ ಹಸುಗಳು ಬರ್ತಾ ಇಲ್ಲ, ಇಲ್ವೇ ಇಲ್ಲ. ಈ ಕಡೆ ಎಲ್ಲೂ ನಾಟಿ ಜನ ಸಾಕು ಜನ ಕಡಿಮೆ, ಹಂಗಾಗಿ ಹಸುಗಳು ಕಡಿಮೆ. ಇನ್ನು ಕರ್ಪುರ ತಾಲೂಕು ರಾಮ ತಾಲೂಕಲ್ಲಿ ಒಳ್ಳೆ ನಾಟಿ ಜನ. ನಮ್ ತಾಲೂಕಲ್ಲಂತೂ ಇವತ್ತು ಹೇಳ್ದಲ್ಲ ನಮ್ಮೂರ ಉಡಿಕೊಂಡು 10 ಜನ ಸಿಕ್ಕಲ್ಲ ನಾಟಿ ಜನ. ಬಟ್ ಇಲ್ಲ ಆ ಕಡೆ ಇದಾವೆ ಅನ್ಸುತ್ತೆ ಸ್ವಲ್ಪ. ಚನ್ನಪಟ್ಟಣ ಹೈವೇ ಆ ಕಡೆ ಮಳವಳ್ಳಿ ಮೆಣಸಳ್ಳಿ ಸೈಡು, ಅದು ಅಳಸಂದ್ರ ಆ ಕಡೆ ರಾಮನಗರ ಬಾರ್ಡರ್ ಅಲ್ಲಿ ಹೊಸ್ಕೊಳವೆ. ಈ ಕಡೆ ಸಿಂಗಾಜಿಪುರ ಸೈಡ್ ಅಲ್ಲೂ ಅವೆ, 700 ರೋಡ್ ಅಲ್ಲಿ. ಬಟ್ ಕಬ್ಬಾಳ ಚನ್ನಪಟ್ಟಣದಲ್ಲಿ ಎಷ್ಟು ಹೋಬಳಿ ಇದಾವೆ ಏನಾದ್ರು ಐಡಿಯಾ ಇದೆಯಾ? 3 ಹೋಬಳಿ ಅಷ್ಟೇನಾ? 3. ಯಾವ್ದು? ಕಸ್ಬಾ, ಮಳೂರು, ವಿರ್ಪಾಶಿಪುರ. ಕಸ್ಬಾ ಇನ್ನೊಂದು ಮಳೂರು. ಮಳೂರು, ವಿರ್ಪಾಶಿಪುರ ಈ ಮೂರೇನ? ಒಂದೊಂದು ತಾಲೂಕಿಗೆ 4-5 ಹೋಬಳಿ ಇರುತ್ತೆ. ಈಗ ಕನಕಪುರದ ಬಂದು 5-6 ಇದಾವೆ. ಹೌದು ಹೌದು, ತಾಲೂಕು 3 ಹೋಬಳಿ. 3 ಹೋಬಳಿನಾ? ಹಾಂ ಹಾಂ. ಈಗ ದನಗಳು ಕಡಿಮೆ ಆಗಕ್ಕೆ ಏನು ಕಾರಣ ಸರ್? ಸರ್ ಆದಾಯ ಕಡಿಮೆ ಅಂತ. ಆದಾಯ ಕಮ್ಮಿ ವ್ಯವಸಾಯ ಟ್ರ್ಯಾಕ್ಟರ್ ಎಲ್ಲ ಉಳಿಸ್ಕೋತಾರೆ. ಹೌದೌದು, ಈ ಏರ್ ಕಟ್ಕೊಂಡು ಉಳು ಜನ ಇಲ್ಲ ಇಲ್ಲ. ಆಮೇಲೆ ಅದ್ರಲ್ಲಿ ಆದಾಯ ಇಲ್ಲ ಸರ್. ಆದಾಯ ಅಂತಂದ್ರೆ ಇದೆ ನಮಗ್ ಗೊತ್ತಾಗ್ತಾ ಇಲ್ಲ. ಜನಗಳು ಗೊತ್ತಾಯ್ತಲ್ಲ, ಅದು ಅದು ಒಂದ್ ಒಳ್ಳೆ ಹಸು ಕಟ್ಟಿ ಒಂದ್ ಒಳ್ಳೆ ಕರು ಬಂದ್ರೆ 50-60 ರೂಪಾಯಿ ಆಗುತ್ತೆ. ಇವಾಗ ಗುಜರಾತ್ ಅಲ್ಲಿ ಗಿರ್ರು ಅವ್ರದ್ದು ಸ್ವಂತ ಇದ ಎಷ್ಟು ಡೆವಲಪ್ ಮಾಡಿದ್ದಾರೆ, ನಮ್ಮಿಲ್ಲಿ ಅದು ಮಾಡಕ್ ಆಗಿಲ್ಲ. ನಾನು ದನ ಮೇಯಿಸ್ಬೇಕು, ಒಳ್ಳೆ ದನ ಕಟ್ಟಿ ಕರ ಹಾಕ್ಸ್ಬೇಕು ಅನ್ನೋದು ಸರ್. ಅದು ಗಂಜಲ ಸಗಣಿ ಚಿನ್ನ ಇದ್ದಂಗೆ ಅದ್ಬೇರೆ. ಈಗ ನಾನು ಒಂದು ಒಳ್ಳೆ ದನ ಕಟ್ಟಿ ಒಳ್ಳೆ ಕರೆ ಓರಿ ಕೊಡಿಸಿ ಒಳ್ಳೆ ಕರು ಬೆಳೆಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬರ್ಬೇಕದು. ನಾವ್ ಬೇರೆಯವ್ರಿಗೆ ಹೇಳ್ಕೊಡಕ್ ಆಗೋದಿಲ್ಲ ಅದನ್ನ. ಹೌದೌದು ಅಲ್ಲ, ಕಟ್ಲಿ ಅದನ್ನು ಕಟ್ಲಿ ಬೇಡನಲ್ಲ, ಮನೆ ಒಂದು ಅಂತ ಎಲ್ಲ ಕಟ್ಟಿದ್ರು ಹಾಲುಗೋಸ್ಕರ, ಹಾಲು ಆರೋಗ್ಯಕರ. ಈಗ ಯಾರು ನಾಟಿ ಹಸುನಲ್ಗೆ ಹೋಗೋದೇ ಇಲ್ಲ, ಎಲ್ಲ ಸೀಮೆ ಹಸುನಲ್ಲೇ ಕುಡಿತಾ ಇರೋದು ಜನ. ಹಾಲುಗೂ ಈ ಹಾಲುಗೂ ವ್ಯತ್ಯಾಸ ವ್ಯತ್ಯಾಸ ಇದೆ. ನಾವು ತಿಳುವಳಿಕೆ ಹೇಳ್ಬೇಕು, ಗೊತ್ತಿಲ್ವಲ್ಲ. ನಾವು ನಾಟಿ ಹಸುನಲ್ಲಿ ಕುಡಿತಿದ್ರೆ ಏನ್ ಪ್ರಯೋಜನ, ಸೀಮೆ ಹಸುನಲ್ಲಿ ಕುಡಿದ್ರೆ ಏನ್ ಪ್ರಯೋಜನ ಅನ್ನೋದು. ಸೀಮೆ ಹಸ ಕಟ್ಟಿರೋ ಜನಗಳು ಗೊತ್ತಿಲ್ಲ ಗೊತ್ತಿಲ್ಲ ಏನ್ ಮಾಡುದು. ಅಲ್ಲ ಅದು ದುಡ್ಡುಗೋಸ್ಕರ ಅಥವಾ ವ್ಯವಹಾರ ಇರ್ಲಿ, ಅದು ಮಾಡ್ಕೊಂಡ್ಲಿ ಹಣ ಬರ್ತದವ್ರಿಗೆ. ಅಲ್ಲ ಇರ್ಲಿ, ಅದ್ರ ಜೊತೆಗೆ ಅವ್ರ ಆರೋಗ್ಯಕ್ಕೋಸ್ಕರ ಅಥವಾ ಒಂದ್ ನಾಟಿ ಹಸು ಇಟ್ಕೊಂಡ್ರೆ ನಮ್ ಭೂಮಿ ಆರೋಗ್ಯಕರನೂ ಆಗಿರುತ್ತೆ ಆ ಸಗಣಿ ಗಜ್ಲಾಯಿಂದ. ಒಂದ್ ಒಳ್ಳೆ ಕರು ಹಾಕಿದ್ರೆ 50-60 ಲಕ್ಷದವರೆಗೂ ಕರು ಆಗುತ್ತೆ. ಹೌದೌದು, ಬಟ್ ಅದ್ ಜನಗಳಿಗೆ ಇಂಟ್ರೆಸ್ಟ್ ಇಲ್ವಲ್ಲ ಅದು. ಏನ್ ಮಾಡುದು ಅದು ಒಂದ್ ಲಾಟು. ಇದು ದಿನ 500 ನಂಗೆ ಲೀಟರ್ ಲೆಕ್ಕಕ್ಕೆ ಬರುತ್ತಲ್ಲ, ತಿಂಗಳು ಸ್ಯಾಲ್ರಿ ಇದ್ದಂಗೆ ಸರ್. ಅದ್ರಲ್ಲಿ ನಾಟಿ ದನ ಅಂದ್ರೆ ಖರ್ಚು ಎಷ್ಟು ಬರುತ್ತೆ? ಒಂದ್ ತಿಂಗಳ ತನಕ, ಒಂದ್ ವರ್ಷದ ತನಕ ಮೇಂಟೈನ್ ಮಾಡ್ಬೇಕು. ಅದೊಂದು ಕರು ಹಾಕಿದ್ರೆ ಅದಕ್ಕೆ ತಿಂಡಿ ಹಾಕಿ ಮೇಂಟೈನ್ ಮಾಡ್ಬೇಕು. ಈ ಸೀಮೆ ಹಸಿದ್ರೆ 15 ಕ್ಯಾಶ್ ಕೊಡ್ತಾರೆ ಡೈರಿಯವರು. ಅಷ್ಟೇ ಖರ್ಚು ಇದೆ ಅಲ್ಲ, ಅದು ಇದೆ ಸರ್. ಅದು ನಾವು ಲಕ್ಷ್ಮಿ ಅಂತ ಅನ್ಕೊಂಡ್ಬಿಟ್ಟಿದೀವಿ, ತೀರ್ಮಾನ ಮಾಡ್ಬಿಟ್ಟಿದೀವಿ. ಇರ್ಲಿ ಇರ್ಲಿ, ಅದು ಬೇಡ ಅಂತ ನಂಗೆ ಹೇಳಕ್ ಬರಲ್ಲ. ಅದ್ರ ಜೊತೆಗೆ ಒಂದು ನಾಟಿ ಜನ ಮಾಡಿ ಮೇಯಿಸ್ಬೇಕು ಅನ್ನೋ ಮನೋಭಾವನೆ ಜನಗಳಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ನಾಟಿ ಹಸುರು ಯಾರು ಸಾಕಿದಾರೆ ಒಂದ್ ಮನೆ ಹತ್ರ ಒಂದ್ ಬೋರ್ಡ್ ಹಾಕೋಬೇಕು ಆರೋಗ್ಯಕ್ಕಾಗಿ, ಹಾಲ್ಗೋಸ್ಕರ. ಅಟ್ ಲೀಸ್ಟ್ ಜನಗಳಿಗೆ ಅದ್ ನೋಡೋದನ್ನು ಇಂಪಾರ್ಟೆನ್ಸ್. ಹಾಲು ಆರೋಗ್ಯಕರಕ್ಕೆ ಮತ್ತೆ ಸಗಣಿ ಏನಕ್ಕೆ ಗಂಜಲ ಇದು. ಇವಾಗ ಜೀವಾಮೃತ ಮಾಡಿದ್ರೆ ಇಷ್ಟು ಉಪಯೋಗ ಇರುತ್ತೆ. ಸಗಣಿಗೋಸ್ಕರ ಸುಮಾರು ಜನ ಬಂದು ಕಲೆಕ್ಟ್ ಮಾಡ್ಕೊಂಡು. ಬಟ್ ಫೇಮಸ್ ಸಗಣಿ ಯಾರು ಮುಟ್ಟಲ್ಲ. ದೀಪ ಹಚ್ಚಕ್ಕೆ ಸಗಣಿ ಹಾಕಕ್ಕೆ ಮಾಡ್ತಾರಲ್ಲ ಪಿಳ್ಳಾರ್ತಿ ಮಾಡ್ತಾರೆ. ಅದು ಎಲ್ಲ ಅರ್ಥ ಮಾಡ್ಕೊಂಡು ಒಂದೊಂದು ಜಾಸ್ತಿ ಬೇಡ, ಒಂದ್ ಮನೆಗೋಸ್ಕರ ಸರ್. ಒಂದ್ ಊರಿಗೆ ಒಂದ್ ಮನೆಗೆ ಒಂದು ಜನ ಇಟ್ಟುಬಿಟ್ರೆ ನಾಟಿ ಜನ ಸಮೃದ್ಧಿ ಆಗ್ಬೋದು. ಹೌದೌದು, ನಾನು ಅದೇ ಹೇಳ್ತಾ ಇರೋದು. ಊರಲ್ಲಿ ಎಲ್ಲಾರ ಮನೆಗೆ ಒಂದೊಂದು, ಅಟ್ ಲೀಸ್ಟ್ 100 ಮನೆಗೆ ಒಂದ್ 50 ಮನೆಯವರಾದ್ರೂ ಇಟ್ಕೊಂಡ್ರೆ. ನಮ್ಮೂರಲ್ಲಿ 250 ಕುಳ ಇದೆ. 250 ಕುಳದಲ್ಲಿ ಒಂದ್ 10 ಜನ ಇಲ್ಲ ಕೇಳಿ, ಅವ್ರಿಗೆ ಹೋಗುತ್ತೆ 10 ಜನ ಇಲ್ಲ. ಅದ್ರಲ್ಲೂ ಗಾಡಿ ಹಸ್ಕೊಳಿದೆ, ಗಾಡಿ ಕಟ್ಕೊಂಡು ಕೆಲಸ ಮಾಡ್ತಾರೆ. ಅಲ್ಲ ಇಲ್ಲಿ ಅದ್ರ ಉಪಯೋಗ, ಯಾಕಂದ್ರೆ ಸಗಣಿ ಗೊಬ್ಬರ ಆಗುತ್ತೆ. ಅದು ಕರಿ ನೋಸ ಅಂತ ನಮ್ಮೂರಲ್ಲಿ 2-3 ಸಿಗೋದಿಲ್ಲ. ಕರು ಹಾಕಿರೋ ದನ, ಹಾಲು ಕರು ದನ ಯಾವೂ ಇಲ್ಲ.
ಹಳ್ಳಿಕರ್ ದನದ ಬಗ್ಗೆ ಅದು ಜೊತೆಗೆ ಈ ಬೊಬ್ಬೆ ರೋಗ ಬಂದು ಅದು ಸ್ವಲ್ಪ ತೊಂದರೆ ಕೊಡ್ತು. ನಮ್ ಕಡೆ ಕಮ್ಮಿ, ನಮ್ ಕಡೆ ಏನ್ ಬರಲಿಲ್ಲ ಜಾಸ್ತಿ ಗಂಟ ರೋಗ, ಒಂದ್ ಎರಡ್ ಮೂರ್ ದನಕ್ಕೆ ಬಂದಿತ್ತೇನೋ ಅದು ವಾಸಿ ಆಗುತ್ತೆ. ಆಯ್ತು ಸರ್, ಧನ್ಯವಾದಗಳು ನಿಮ್ ಮಾಹಿತಿಗೆ. ಥ್ಯಾಂಕ್ ಯು ಸರ್.